ಈಗ ರವಿ ಮನೆ ನೋಡ್ಕೊಳ್ತಾ ಇದ್ರ ಇಷ್ಟು ದಿನ ಏನ್ ಕೆಲಸ ಮಾಡ್ತಾ ಇದ್ರು ಅವರು? ಕಾರು ಹೋಗ್ತಿದ್ರು ಸರ್. ಮನೆ ನೋಡ್ ಜವಾಬ್ದಾರಿನೇ ಅವ್ರದ್ದು. ಮನೆಯಲ್ಲಿ ನಾವು ಮೂವರು ದೊಡ್ಡವರು, ಎರಡು ಮೊಮ್ಮಕ್ಕಳು. ಇದು ಈ ಸುದ್ದಿ ಗೊತ್ತಾಗಿದ್ದು ಬೃಹಸ್ಪತಿವಾರ ದಿವಸ ಸಾಯಂಕಾಲ 7:30 ಗೊತ್ತಾಯ್ತು. ಅವ್ನ ಮನೆಯಲ್ಲಿ ಹೇಳಿಲ್ಲ, ಸುಮ್ಮನೆ ಅವನಟ್ಟಿಗೆ ಅವನು ಅದೇ ಎದ್ದು ಅದು ಹೆಂಡತಿಗೆ ಹೇಳಿಲ್ಲ, ತಾಯಿಗೂ ಹೇಳಿಲ್ಲ. ನಮಗೆ ಗೊತ್ತಿಲ್ಲ, ಟಿ ವಿಯಾಗ ನಾನು ನೋಡ್ಕೊಂಡು ಹೇಳಿ ಎಲ್ಲರೂ ಹೇಳಿದಾಗ ಅವಾಗ ಗೊತ್ತಾಗಿತ್ತು ಸರ್. ಹಿಂಗ ಮಾಡಿದಾರೆ, ಹಿಂಗೆ ಹೋಗಿದ್ದಾರೆ ಅಂತ ಗೊತ್ತಾದ ಸರ್. ಇಬ್ರು ಸ್ಕೂಲ್ಗೆ ಹೋಗ್ತಾರೆ ಸರ್. ಹುಡುಗನ ಒಂದು ಹುಡುಗನ ಕಟ್ಟಿ ಕಳಿಸಿಲ್ಲ, ಎರಡು ಮನೆಗೆ ಅದಾವೆ ಅಂತಂದ್ರೆ ಸರ್. ಕಟ್ಟಿಲ್ದಕ್ಕೆ ಸರ್ ಅವ್ನು ದುಡಿಬೇಕು, ನಾವು ಜೀವನ ಮಾಡಬೇಕು ಸರ್. ಅವ್ನು ದುಡಿಬೇಕು, ನಾವು ಜೀವನ ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ಹೋಗಿದ್ದಾನ ನೋಡಿ, ಅಯ್ಯಮ್ಮ ತಂಗಿ ಮನೆಗೆ ಹೋಗೈತಿ, ನಾನು ಮಗಳ ಮನೆಗೆ ಹೋಗಿದ್ದೆ. ಅಲ್ಲೇ ನನಗೆ ಸರಿ ಹೋಗೋದಕ್ಕೆ ಇಲ್ಲಿ ಮನೆಗೆ ನನ್ನ ಮನೆ ಬಾಗ್ಲಿ, ನಾನು ಬಿಡಮ್ಮ, ನಾನು ಹೆಂಗಾರ ಇರ್ತೀನಿ ಅನ್ನೋದಕ್ಕೆ ಮಗಳು ತಂದು ನಿನ್ನೆ ಬಿಟ್ಟವ್ರು. ರವಿ ಇದ್ದಾಗ ದುಡಿಮೆ ಮಾಡೋನು ಸಹ ಎಲ್ಲ ಇದು ಮಾಡ್ತಿದ್ವಿ, ಈಗ ಏನಿಲ್ಲ ಸರ್, ಏನು ಮಾಡೋಕ್ಕಾಗುತ್ತೆ? ಮನೆ ಇಷ್ಟು ಭಾಳ ಪಜಿತಿ ಆಗಿತ್ತು ಮನೆ. ಸರ್ ಒಂದು ಮಾತ್ರೆ ತಂದು ಕೊಡೋರಿಲ್ಲ ನನಗೆ, ಯಾರ ನಾನು ನಿನ್ನಂತಾರು ಬಂದಾರ ನೋಡ್ದಾರ ಅಯ್ಯೋ ಪಾಪ ಅಂತಂದೇಳಿ ಕೊಟ್ಟರೆ ಅದಕ್ಕೆ ತರಿಸ್ಕೊಂತೀನಿ ಸರ್. ಏನು ಮಾಡ್ಬೇಕು ಸರ್, ಅದೇ ಗೊತ್ತಾಗ್ತಿಲ್ಲ. ಯಾರು ಇಲ್ಲ ಸರ್, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಯಾರು ಇಲ್ಲ ಸರ್. ಏನು ಮಾತ್ರೆ ತರಿಸ್ಕೋಬೇಕು, ಹಿಂಗೆ ಯಾರನ್ನ ಕೊಟ್ಟಿದ್ದು ಮಾತ್ರೆ ತಗೋಬೇಕ ತೋರಿಸ್ತಿದ್ದ. ತಿಂಗಳಿಗೆ 2-3 ಸರಿ ಹೋಗ್ತಿದ್ದೆ ಸರ್, ಹಿಂಗೆ ಓಡಾಡಲಾರ್ದಕ್ಕೆ 2-3 ಸರಿ ಹೋಗ್ತಿದ್ದೆ ಅಷ್ಟೇ. ಈಗ ಮನೆಯಲ್ಲಿ ನಾನು ಒಬ್ಬಳೆ ಇರೋದು. ಅಡುಗೆ ಎಲ್ಲ ಹಿಂಗೆ ಮಾಡ್ಕೊತೀರಾ? ಮಗಳೈತಿ ಇಲ್ಲಿ ಊರಾಗೆ, ಊಟ ತಂದು ಕೊಡ್ತಾರೆ. ಯಾರೇ ನೀವು ನೋಡಿದಾರೆ ಕೊಡ್ತಾರೆ ಸರ್, ಅವ್ರು ಕೊಟ್ಟದ್ದನ್ನೇ ಮೇಂಟೈನ್ ಮಾಡ್ಬೇಕು. ಕಷ್ಟನೇ ಸರ್, ಏನಾಗಿ ಹೊಟ್ಟೆ ಹೊರಿಯಕ್ಕೆ ಕೂಲಿ ಪಾಡಿಗೆ ಹೋದ ಈ ಪರಿಸ್ಥಿತಿ ಬಂತು. ಏನು ಹೇಳೋದು ಸರ್, ನಾನೇನು ಗೊತ್ತಾಗ್ತಿಲ್ಲ ನನಗೆ. ನನಗೆ ಕೇಳ್ದಂಗೆಲ್ಲ ಒಂಥರ ನಡುಗು ಜಾಸ್ತಿ, ಭಯ 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 ಆಗುತ್ತೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.